ರಾಷ್ಟಪತಿ ರಾಮನಾಥ್ ಕೋವಿಂದ್ ಅವರಿಂದು ಗುಜರಾತ್ನ ಅಹಮದಾಬಾದ್ನಲ್ಲಿ ನಿರ್ಮಿಸಲಾಗಿರುವ ವಿಶ್ವದ ಬೃಹತ್ ಕ್ರೀಡಾಂಗಣವನ್ನು ಉದ್ಘಾಟಿಸಿದರು. ಇದೇ ವೇಳೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಕ್ರೀಡಾ ಸಂಕೀರ್ಣ ನಿರ್ಮಾಣ ಯೋಜನೆಗೆ ಶಂಕುಸ್ಥಾಪನೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಪ್ರಥಮ ಮಹಿಳೆ ಸವಿತಾ ಕೋವಿಂದ್, ಸಚಿವರಾದ ಅಮಿತ್ ಶಾ, ಕಿರಣ್ ರಿಜಿಜು, ಗುಜರಾತ್ ರಾಜ್ಯಪಾಲ ಆಚಾರ್ಯ ದೇವವ್ರತ, ಉಪಮುಖ್ಯಮಂತ್ರಿ ನಿತಿನ್ ಭಾಯಿ ಪಟೇಲ್, ಬಿಸಿಸಿಐ ಕಾರ್ಯದರ್ಶಿ ಜೈ ಶಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್, ಭಾರತವನ್ನು ಕ್ರಿಕೆಟ್ ಶಕ್ತಿಯ ಕೇಂದ್ರವೆಂದು ಗುರುತಿಸಲಾಗಿದೆ. ಇದೀಗ ವಿಶ್ವದ ಬೃಹತ್ ಕ್ರಿಕೆಟ್ ಕ್ರೀಡಾಂಗಣವೂ ಭಾರತದಲ್ಲಿ ನಿರ್ಮಾಣವಾಗಿದೆ. ಕ್ರಿಕೆಟ್ನಂತೆಯೇ ಬೇರೆ ಕ್ರೀಡೆಗಳನ್ನು ಪ್ರೋತ್ಸಾಹಿಸುವುದು ಅತ್ಯಗತ್ಯ ಎಂದರು. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಕ್ರೀಡಾ ಸಂಕೀರ್ಣವು ಕ್ರೀಡಾಪಟುಗಳಿಗೆ ಅತ್ಯುತ್ತಮ ಅಭ್ಯಾಸ ತಾಣವಾಗಲಿದೆ. ಅಂತಾರಾಷ್ಟ್ರೀಯ ಮಾನದಂಡಗಳಿಗೆ ಅನುಗುಣವಾಗಿ ಈ ಸಂಕೀರ್ಣವನ್ನು ರೂಪಿಸಲಾಗಿದ್ದು ವಿಶ್ವದಲ್ಲೇ ನೂತನ ಕ್ರೀಡಾ ಕೇಂದ್ರವಾಗಿ ರೂಪುಗೊಳ್ಳಲಿದೆ. ಭಾರತಕ್ಕೆ ಹೊಸ ಹೆಗ್ಗುರುತನ್ನು ತಂದುಕೊಡಲಿದೆ ಎಂದು ತಿಳಿಸಿದರು. ದೇಶದಲ್ಲಿ ಖೇಲೋ ಇಂಡಿಯಾ ಸೇರಿದಂತೆ ಹಲವಾರು ಕಾರ್ಯಕ್ರಮಗಳ ಮೂಲಕ ಕ್ರೀಡಾ ಕ್ಷೇತ್ರದ ಪ್ರತಿಭಾನ್ವೇಷಣೆ ಮಾಡಲಾಗುತ್ತಿದೆ. ಪ್ರತಿಭಾನ್ವಿತರಿಗೆ ವಿಶೇಷ ತರಬೇತಿ ನೀಡಲಾಗುತ್ತಿದೆ. ಉತ್ತಮ ಕ್ರೀಡಾ ಸಂಸ್ಕೃತಿ ದೇಶದ ಅಭಿವೃದ್ಧಿಯ ಮಾನದಂಡವಾಗಿದೆ. ಕ್ರೀಡೆಯಿಂದ ಸಮರ್ಪಣಾ ಭಾವ ಹೆಚ್ಚುತ್ತದೆ ಎಂದರು. ಟೆಸ್ಟ್ ಮ್ಯಾಚ್ ಕೆ ಆಯೋಜನ ಕೆ ಸಾಥ್ ಆಜ್ ಸೆ ಸ್ಟೇಡಿಯಂ ಮೇ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮ್ಯಾಚೋ ಕಿ ಶುರುವಾತ್ ಹೋ ರಹಿ ಹೈ. ಮುಜೆ ವಿಶ್ವಾಸ್ ಹೈ ಕಿ ಯಹಾಂ ಕಿ ಅತಿ ಆಧುನಿಕ ಸುವಿಧಾಯೆ ಖಿಲಾಡಿಯೋ ಕೋ ಶ್ರೇಷ್ಠ ಪ್ರದರ್ಶನ ಕರ್ನೆ ಔರ್ ದರ್ಶಕೋ ಕೋ ಮ್ಯಾಚ್ ದೇಖನೆ ಕಾ ವಿಶೇಷ ಅನುಭವ ಪ್ರದಾನ ಕರೆಂಗೆ. ಭಾರತ್ ಕೋ ಪಾವರ್ ಹೌಸ್ ಆಫ್ ಕ್ರಿಕೆಟ್ ಅಥವಾ ಹಬ್ ಆಫ್ ಕ್ರಿಕೆಟ್ ಬಿ ಕಹಾ ಗಯಾ ಹೈ. ಇಸಿಲಿಯೆ ಯೇ ಸರ್ವಥಾ ಉಪಯುಕ್ತ ಹೈ ಕಿ ವಿಶ್ವ ಕಾ ಸಬ್ಸೆ ಬಡಾ ಕ್ರಿಕೆಟ್ ಸ್ಟೇಡಿಯಂ ಭೀ ಅಬ್ ಹಮಾರೆ ದೇಶ್ ಮೇ ಹೀ ಹೈ. ಸಚಿವ ಅಮಿತ್ ಶಾ ಮೋಟೆರಾ ಕ್ರೀಡಾಂಗಣವನ್ನು ನರೇಂದ್ರ ಮೋದಿ ಕ್ರೀಡಾಂಗಣವೆಂದು ಮರುನಾಮಕರಣ ಮಾಡಿರುವ ಘೋಷಣೆಯನ್ನು ಪ್ರಕಟಿಸಿದರು. ಕ್ರೀಡಾ ಜಗತ್ತಿಗೆ ಇಂದು ಅವಿಸ್ಮರಣೀಯ ದಿನವಾಗಿದೆ. ಯಾವುದೇ ಬೃಹತ್ ಕ್ರೀಡಾಕೂಟಗಳನ್ನು ಆಯೋಜಿಸಲು ಈ ಕ್ರೀಡಾ ಸಂಕೀರ್ಣವು ಸಹಕಾರಿಯಾಗಲಿದೆ. ಕಾಮನ್ವೆಲ್ತ್, ಏಷ್ಯನ್ ಕ್ರೀಡಾಕೂಟ, ಒಲಿಂಪಿಕ್ ಸೇರಿದಂತೆ ಯಾವುದೇ ಕ್ರೀಡಾಕೂಟಕ್ಕೂ 6 ತಿಂಗಳೊಳಗೆ ವ್ಯವಸ್ಥೆ ಕಲ್ಪಿಸಬಹುದು ಎಂದರು. ಅಹಮದಾಬಾದ್ ಇನ್ನು ಮುಂದೆ ದೇಶದ ಕ್ರೀಡಾ ನಗರವಾಗಿ ರೂಪುಗೊಳ್ಳಲಿದೆ. ಸರ್ದಾರ್ ವಲ್ಲಭಭಾಯಿ ಕ್ರೀಡಾ ಸಂಕೀರ್ಣದಲ್ಲಿ ಎಲ್ಲ ರೀತಿಯ ಕ್ರೀಡೆಗಳಿಗೆ ತರಬೇತಿ ದೊರೆಯಲಿದೆ. 3,000 ಕ್ರೀಡಾಪಟುಗಳು ಹಾಗೂ 250ಕ್ಕೂ ಹೆಚ್ಚು ಕೋಚ್ಗಳಿಗೆ ಅಗತ್ಯ ಸೌಕರ್ಯಗಳನ್ನು ಕಲ್ಪಿಸಲು ವ್ಯವಸ್ಥೆ ಮಾಡಲಾಗಿದೆ. ಮುಂದಿನ 8-10 ವರ್ಷಗಳಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಅಭೂತಪೂರ್ವ ಬದಲಾವಣೆಯಾಗಲಿದೆ ಎಂದರು. ಇಂಡೋರ್ ಸ್ಟೇಡಿಯಂ ಬನೆಗಾ, ಏಕ ಔರ್ ಇಂಡೋರ್ ಸ್ಟೇಡಿಯಂ ಬನೆಗಾ ಜಿಸ್ಕೆ ಅಂದರೆ 15,000 ಲೋಕ ಬೈಠ ಪಾಯೆಂಗೆ ಔರ್ 15,000 ಲೋಗೋ ಕಿ ಬೈಠನೆ ಕಿ ಕ್ಷಮತಾ ವಾಲಾ ಏಕ ಹಾಕಿ ಸ್ಟೇಡಿಯಂ ಭೀ ಬನೆಗಾ. ಜೈಸೆ ಆಜ್ ಯಹಾಂ ನರೇಂದ್ರ ಮೋದಿ ಕ್ರಿಕೆಟ್ ಸ್ಟೇಡಿಯಂ ಕಾ ನಾಮಕರಣ ಹುವಾ ಹೈ, ಮಹಾಮಹಿಮ್ ಕೆ ನಾಮ ಸೆ ಹಿ, ಹಾಕಿ ಕೆ ಜಾದೂಗರ್ ಧ್ಯಾನಚಂದ್ ಜಿ ಕೆ ನಾಮ ಸೆ ವೋ ಹಾಕಿ ಸ್ಟೇಡಿಯಂ ಕಾ ಭೀ ಭೂಮಿ ಪೂಜನ್ ಆಜ್ ಹಿ ಮಹಾಮಹಿಮ್ ಕೆ ಹಾಥೋ ಸೆ ಪೂರಾ ಹುವಾ ಹೈ. ನಾರಾಯಣಪುರ ಕೆ ಅಂದರ್ ಲಗಭಗ 17 ಎಕರ್ ಸೆ ಬಡಿ ಜಮೀನ್ ಕೆ ಅಂದರ್ 77,000 ಚೌರಸ್ ಮೀಟರ್ ಕೆ ಏರಿಯಾ ಮೇ 458 ಕರೋಡ್ ಕೆ ರುಪಿಯೆ ಕಿ ಲಾಗತ್ ಸೆ ಏಕ್ ದೂಸರಾ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಭೀ ಬನ್ನೆ ಜಾ ರಹಾ ಹೈ ಜಿಸ್ಕಾ ಭೀ ನಾಮಕರಣ ಹೋನಾ ಬಾಕಿ ಹೈ. ಕೇಂದ್ರ ಕ್ರೀಡಾ ಸಚಿವ ಕಿರಣ್ ರಿಜಿಜು ಮೊಟೆರಾ ಕ್ರೀಡಾಂಗಣ ಗಾತ್ರದಲ್ಲಷ್ಟೇ ದೊಡ್ಡದಾಗಿಲ್ಲ, ವಿಶ್ವದ ಅತ್ಯಂತ ಆಧುನಿಕ ವ್ಯವಸ್ಥೆಗಳನ್ನೊಳಗೊಂಡ ಕ್ರೀಡಾಂಗಣಗಳಲ್ಲಿ ಒಂದಾಗಿದೆ ಎಂದರು. ನರೇಂದ್ರ ಮೋದಿ ಕ್ರೀಡಾಂಗಣವು 1,10,000 ಆಸನಗಳ ವ್ಯವಸ್ಥೆ ಒಳಗೊಂಡಿದ್ದು ವಿಶ್ವದ ಅತಿದೊಡ್ಡ ಕ್ರಿಕೆಟ್ ಮೈದಾನ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ರಾಷ್ಟಪತಿಯವರ ಉದ್ಘಾಟನೆಯ ನಂತರ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ ನಡುವಿನ ಹೊನಲು ಬೆಳಕಿನ ಟೆಸ್ಟ್ ಪಂದ್ಯಕ್ಕೆ ಇದು ಸಾಕ್ಷಿಯಾಯಿತು. 21st ಸೆಂಚುರಿ ಕಾ ಸಬ್ಸೆ ಮಾಡರ್ನ್ ಸ್ಟೇಡಿಯಂ ಮೇ ಸೆ ಭೀ ಏಕ್ ಹೈ.